विश्व कप ट्रोफी कोडोदरल्लू मोदी बिल्डअप लोकसभा संदर्भदल्ली प्रधानि मोदी होसादाळ हाय हेलो नमस्कार वीक्षकरे कर्नाटक टीवी स्वागत नानु योगेश ईश्वर चंद्रयान यशस्वी आयतु अरे रोड शो माडिद प्रधानि मोदी बेंगळूरिगे बंद्रु इस्रोगे बंद्बिट्टु इस्रो विज्ञानिगळिगे कंग्राचुलेशन हेळिद्रु ವಿಜ್ಞಾನಿಗಳು ಕರ್ಕೊಂಡು ರೋಡ್ ಶೋ ಮಾಡಿದ್ರೆ ಸೂಪರ್ ಅಪ್ಪ ಮೋದಿ ಅನ್ಬೋದಿತ್ತು. ಚಂದ್ರಯಾನ ಯಶಸ್ಸು ಮಾಡಿದವರು ವಿಜ್ಞಾನಿಗಳು. ಓಪನ್ ಜೀಪಲ್ಲಿ ಬಿಲ್ಡಪ್ ತಗೊಂಡು ರೋಡ್ ಶೋ ಮಾಡಿದ ಪ್ರಧಾನಿ ಮೋದಿ. ಇದೀಗ ವಿಶ್ವಕಪ್ ವಿಚಾರದಲ್ಲಿ ಇದೇ ಚರ್ಚೆ ಆಗ್ತಿರೋಂಥ ವಿಚಾರ. ಫಸ್ಟ್ ಆಫ್ ಆಲ್ ಅಹಮದಾಬಾದ್ನ ಸ್ಟೇಡಿಯಂಗೆ ಪ್ರಧಾನಿ ಮೋದಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಯಾಕೆ ಬೇಕಿತ್ತು ಹೆಸರು? ಇದರಲ್ಲೂ ರಾಜಕೀಯನ? ಯಾರೊಬ್ಬ ಏನೋ ನರೇಂದ್ರ ಮೋದಿ ಯಾರೋ 100 ಇನ್ನಿಂಗ್ಸ್ ಆಗ್ಬಿಟ್ಟು 100 ಸೆಂಚುರಿ ಹೊಡೆದ್ಬಿಟ್ಟು ಅಥವಾ ಏನೋ ರಣಜಿ ಕ್ರಿಕೆಟ್ ಆಡ್ಬಿಟ್ಟವ್ರೆ ಅಥವಾ ಭಾರತೀಯ ಕ್ರಿಕೆಟ್ಗೆ ಅತಿ ದೊಡ್ಡ ಕೊಡುಗೆ ಕೊಟ್ಬಿಟ್ಟವ್ರೆ ಅಂದ್ರೆ ಓಕೆ. ಹಿಂದೆ ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರು ಆಗಿದ್ರು. ಓಕೆ, ಅವ್ರಿಗೆ ಆಸಕ್ತಿ ಇತ್ತು, ಆದರೂ ಓಕೆ. BCCI ಅಧ್ಯಕ್ಷರು ಬೇಕಾದ್ರೆ ಆಗಲಿ, ಪ್ರಧಾನಿ ಹುದ್ದೆ ಮುಗಿದ ಮೇಲೆ ಏನು ಬೇಕಾದ್ರೆ ಹಾಕೊಳ್ಳಿ. ಒಬ್ಬ ಕ್ರೀಡಾಂಗಣಕ್ಕೆ ಕ್ರಿಕೆಟ್ ಅಂಗಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೆಸರು ಯಾಕೆ? ಓಕೆ, ಅದು ಆಗೋಯ್ತು ಬಿಡಿ. ವಿಶ್ವದ ಅತಿ ದೊಡ್ಡ ಕ್ರೀಡಾಂಗಣ ಮೊಟೇರಾ, ಅದನ್ನು ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಬದಲಾಯಿಸಿದ್ರು. ಇದೀಗ ವಿಶ್ವಕಪ್ ಗೆದ್ದವ್ರಿಗೆ ಫಸ್ಟ್ ಟೈಮ್ ಪ್ರಧಾನಿ ಒಬ್ಬರು ಕೊಡೋದು. ವಿಶ್ವಕಪ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡೆಯುತ್ತೆ, ಭಾರತ ಗೆದ್ದೆ ಗೆಲ್ಲುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಇದ್ದಾರೆ, ಬಟ್ ಗೆಲ್ಲಬೇಕು ನಮ್ಮ ಭಾರತ. ಪ್ರಧಾನಿ ವಿಶ್ವಕಪ್ ಟ್ರೋಫಿಯನ್ನು ಹಸ್ತಾಂತರಿಸ್ತಾ ಇರ್ತದೆ. ಕಷ್ಟಪಟ್ಬಿಟ್ಟು ಮೈಕೈ ಮುರ್ಕೊಂಡು ಆಡ್ಕೊಂಡು ಬಂದವರು ಅವರು. ಯಾರ BCCI ಪ್ರೆಸಿಡೆಂಟ್ ಕೊಡಲಿ ಬಿಡಿ, ರೋಜರ್ ಬಿನ್ನಿ ಅವರು. ಪ್ರಧಾನಿ ನೋಡ್ರೆ ವಿಶ್ವಕಪ್ ಕೊಡಕ್ಕೆ ಬರ್ತಾರಂತೆ, ಅಮಿತ್ ಶಾ ಮಗ ನೋಡ್ರೆ BCCI ಸೆಕ್ರೆಟರಿ ಅಂತೆ. ಇವೆಲ್ಲ ಯಾವ ಪುಕ್ಸಟ್ಟೆ ಬಿಲ್ಡಪ್ಗಳು. 10 ವರ್ಷ ಆಯಿತು ಪ್ರಧಾನಿಯಾಗಿ, ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪತ್ರಕರ್ತರು ಕೇಳೋ ಪ್ರಶ್ನೆಯನ್ನು ಎದುರಿಸೋ ತಾಕತ್ತಿಲ್ಲ ಅಂತ ಸಾಕಷ್ಟು ಜನ ಟೀಕೆ ಮಾಡ್ತಾರೆ ಇಲ್ಲಿವರೆಗೂ ಕೂಡ. ಇಸ್ರೋ ಲಾಸ್ಟ್ ಟೈಮ್ ಫ್ಲಾಪ್ ಆದಾಗ ಚಂದ್ರಯಾನ ಓಕೆ ಹುರಿದುಂಬಿಸಿದ್ರು, ಬೆಂತಟ್ಟಿದ್ರು, ಎಸ್ ನೀವು ಮಾಡ್ತೀರಾ ಮಾಡಿ ಅಂದರು. ವಿಜ್ಞಾನಿಗಳು ಮಾಡಿ ತೋರಿಸಿದ್ರು, ಚಂದ್ರನ ಅಂಗಳದಲ್ಲಿ ಭಾರತ ಕಾಲನ್ನು ಇಡ್ತು. ಕೋಲ್ಕತ್ತಾ ತಂಡ IPL ಚಾಂಪಿಯನ್ ಆದರೆ ಮಮತಾ ಬ್ಯಾನರ್ಜಿ ಇಡೀ ಕೋಲ್ಕತ್ತಾ ಫ್ರಾಂಚೈಸಿನ ಕೋಲ್ಕತ್ತಾ ಸಿಟಿಲೆಲ್ಲ ಫುಲ್ ಸುತ್ತಾಡಿಸ್ತಾರೆ ಮೆರವಣಿಗೆ ಮಾಡ್ಕೊಂಡು. ಚಂದ್ರಯಾನ ಮಾಡಿದ್ರು ನಮ್ಮ ಪ್ರಧಾನಿಯವರು, ಅವರು ಬಂದ್ಬಿಟ್ಟು ಹಿಂಗೆ ಹಿಂಗೆ ಅನ್ಕೊಂಡು ಹೋದ್ರು. ವಿಜ್ಞಾನಿಗಳಿಗೆ ಯಾವುದೇ ರೀತಿಯ ಒಂದು ರೀತಿಯ ಪ್ರಶಂಸೆ ಸಿಗಲಿಲ್ಲ. ಈಗ ವಿಶ್ವಕಪ್ ಆಡ್ಬಿಟ್ಟು ಅಲ್ಲಿ ನೋಡ್ರೆ ಹಾರ್ದಿಕ್ ಪಾಂಡ್ಯ ಇಂಜುರಿ, ಗಿಲ್ ಇಂಜುರಿ, ಮತ್ತೊಬ್ಬರು ಮೈಕೈ ಎಲ್ಲ ಮುರ್ಕೊಂಡು ವಿರಾಟ್ ಕೊಹ್ಲಿ 50ನೇ ಸೆಂಚುರಿ ಎಲ್ಲ ಹೊಡೆದಾಯಿತು. ಪ್ರಧಾನಿಯಾಗಿ ವಿಶ್ವಕಪ್ಗೆ ಬರಲಿ, ಪ್ರಶಸ್ತಿ ಕೊಡುವಂಥ ವೇದಿಕೆ ಮೇಲೆ ಹೋಗಲಿ, ಅಥವಾ ಅವ್ರ ಕೈಯಲ್ಲೇ ಪ್ರಶಸ್ತಿನ ಕೊಡಲಿರಿ ಬೇಡ ಅಂದವ್ರು ಯಾರು? ಆದರೆ ಅವೆಲ್ಲ ಫಸ್ಟೇ ಹೇಳ್ಕೊಂಡು ಬಿಲ್ಡಪ್ಗಳು, ಬಿಲ್ಡಪ್ಪು ಚುನಾವಣೆ ಸಂದರ್ಭದಲ್ಲಿ. ಮತ್ತೆ ಹೋಗ್ಬಿಟ್ಟು ಈ ಅಣ್ಣಾಮಲೆಯವರು ರೀಸೆಂಟಾಗಿ ಒಂದ್ಸಲ ಹೇಳಿದರು, CSK IPL ಚಾಂಪಿಯನ್ ಕಾರಣ ಚಾಂಪಿಯನ್ ಆಗೋ ಕಾರಣ ಏನು? BJP ಅಂತ. ಯಾಕಂದರೆ ರವೀಂದ್ರ ಜಡೇಜಾ ಅವ್ರ ಪತ್ನಿ BJP MLA ಅಂತ. ಈಗ ನಾಳೆ ಇಂಡಿಯಾ ವರ್ಲ್ಡ್ ಕಪ್ ಗೆದ್ಮೇಲೆ ಇಂಡಿಯಾ ವರ್ಲ್ಡ್ ಕಪ್ಗೆಲ್ಲ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತೆಲ್ಲ ಈ ರೀತಿಯ ಬಿಲ್ಡಪ್ಗಳ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗ್ತಿವೆ. ಲೋಕಸಭಾ ಚುನಾವಣೆ ಟೈಮಲ್ಲಿ ಜನ ಇದನ್ನೆಲ್ಲ ನೋಡ್ತಿರ್ತಾರೆ. ಇದರಲ್ಲೂ ಪ್ರಚಾರ ಗಿಟ್ಟಿಸ್ಕೋಬೇಕಾ? ಎಸ್, ಪ್ರಧಾನಿಯವರು ವಿಶ್ವಕಪ್ಪನ್ನು ಗೆದ್ದ ತಂಡಕ್ಕೆ ಹಸ್ತಾಂತರಿಸೋದು ಸರಿನಾ ಅಥವಾ ಅದು ಬಿಲ್ಡಪ್ಪ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.